ಈಶ್ವರಪ್ಪ ಅವರೇ, ನಾನು ಬ್ರೇಕ್ ಹೋಗೋ ಮುಂಚೆ ಒಂದು ಲೇಖ ಮಾಡಿದ್ದೆ. ಈ ಘಟನೆ, ಅದರ ಮೇಲೆ ನಡೆದಿರೋ ರಾಜಕೀಯ, ಶಿವಮೊಗ್ಗದ ಇಮೇಜು, ಅಲ್ಲಿನ ಸಮಾಜದ ಮೇಲೆ ಏನ್ ಪರಿಣಾಮ ಬೀರುತ್ತೆ ಅಂತ. ಯಾಕಂದ್ರೆ ಆಲ್ರೆಡಿ ಒಂದು ಇಮೇಜ್ ಡೆವಲಪ್ ಆಗ್ಬಿಟ್ಟಿದೆ ಹಲವಾರು ವರ್ಷಗಳಿಂದ, ಶಿವಮೊಗ್ಗ ಒಂದು ಸೂಕ್ಷ್ಮ ಪ್ರದೇಶ, ಸೆನ್ಸಿಟಿವ್ ಏರಿಯಾ ಅಂತ. ಹೊಸ ಏರ್ಪೋರ್ಟ್ ಆಗಿರ್ಬೋದು, ಇನ್ವೆಸ್ಟ್ಮೆಂಟ್ ಗಳು ಬರಬಹುದು, ಆದ್ರೆ ಈ ತರ ಒಂದು ಇಮೇಜ್ ಬೆಳ್ಕೊಂಡು ಹೋದ್ರೆ ಏನಾಗತ್ತೆ ನೆಕ್ಸ್ಟ್ ಅಲ್ಲಿ ಅಂತ. ಇಲ್ಲ, ತಾವು ಹೇಳ್ತಿರೋದ್ರ ಬಗ್ಗೆ ನಾನು ಮತ್ತೆ ಬರ್ತೀನಿ. ಮುಂಚೆ ಎರಡು ಅಂಶವನ್ನ ಹಿರಿಯರಾದ ಶಿವಶಂಕರ್ ಒಂದು ಪ್ರಶ್ನೆ ಪ್ರಸ್ತಾಪ ಮಾಡಿದ್ರು, ಜನರಲೈಸ್ ಮಾಡಿದ್ರು. ಓಕೆ, ಈ ರೀತಿ ಗೂಂಡಾಗಳು ಗಲಾಟೆಗಳು ಮಾಡಿಬಿಟ್ಟು ಎಲ್ಲ ಪಕ್ಷದವರು ಈ ರೀತಿ ವ್ಯವಸ್ಥೆಗಳ ಮಾಡ್ತಾರೆ ಅಂತ. ಎಲ್ಲ ಪಕ್ಷದವ್ರ ಜೊತೆಗೆ ಭಾರತೀಯ ಜನತಾ ಪಾರ್ಟಿ ಹೋಲಿಸಬಾರದು. ಯಾಕೆಂತಂದ್ರೆ ಇಲ್ಲಿ FIR ಬಿದ್ದಿದೆ, 24 ಜನದ ಮೇಲೆ ಬಿದ್ದಿದೆ. ಅದರಲ್ಲಿ ಅತಿ ಹೆಚ್ಚು ಗೂಂಡಾ ಮುಸಲ್ಮಾನರು, ಅವ್ರದ್ದು 148 ಸೆಕ್ಷನ್ ಹಾಕಿದ್ದಾರೆ. 148 ಸೆಕ್ಷನ್ ನಲ್ಲಿ ಸುಸಜ್ಜಿತವಾದ ಶಸ್ತ್ರಸಜ್ಜಿತವಾಗಿ ಬಂದಿದ್ರು ಗಲಾಟೆ ಮಾಡೋದಕ್ಕೆ. ಇದು ನಾನು ಹೇಳ್ತಿರೋದಲ್ಲ, ಅವ್ರ FIR ಅಲ್ಲಿ ಆಗಿರೋದು. ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಮೇಲೆ ಬಂದಿಲ್ಲ ಇದು. ಇದು ಮಾನ್ಯ ಐವಾನ್ ಡಿಸೋಜಾರು ಗಮನಿಸಬೇಕು, ಶಿವಶಂಕರ್ ಗಮನಿಸಬೇಕು, ಇಡೀ ರಾಜ್ಯ ಗಮನಿಸಬೇಕು. ನಾವೆಂದೂ ಕೂಡ ಗಲಾಟೆಗೆ ನಾವಾಗ ನಾವು ಹೋಗೋರಲ್ಲ. ಆ ಬದ್ದು ಶಸ್ತ್ರಸಜ್ಜಿತವಾಗಿ ಬಂದಿದ್ದಂತ ಸಂದರ್ಭದಲ್ಲೂ ಕೂಡ ನಾವು ಖಡ್ಗ ಹಿಡ್ಕೊಂಡು ಹೋಗಿಲ್ಲ, ಕಲ್ ತಗೊಂಡು ಹೊಡೆದಿಲ್ಲ, ಚಾಕು ಹಿಡ್ಕೊಂಡು ಹೋಗಿಲ್ಲ. ಇದನ್ನ ಒಂದು ಅರ್ಥ ಮಾಡ್ತೀನಿ. ಮಾನ್ಯ ಐವಾನ್ ಡಿಸೋಜ ಮಾತಾಡ್ತಾ ಹೇಳಿದ್ರು, ಅಯೋಧ್ಯೆ ರಾಮ ಮಂದಿರದ ವಿಚಾರ ತಂದು ಗಲಾಟೆ ಎಬ್ಬಿಸಿ ಲಕ್ಷಾಂತರ ಜನ ಸತ್ತು ಬಿಟ್ರು ಅನ್ನಂತ ಮಾತು ಹೇಳಿದ್ರು. ಇವತ್ತು ನಿನ್ನೆದಲ್ಲ ಅಯೋಧ್ಯೆ ರಾಮ ಮಂದಿರದ ವಿಚಾರ, ನೂರಾರು ವರ್ಷಗಳ ಇತಿಹಾಸ, ನಮ್ಮ ಶ್ರದ್ಧಾ ಕೇಂದ್ರ. ಯಾವನೋ ಒಬ್ಬ ಬಾಬರ್ ಅಂತ ವಿದೇಶದಿಂದ ಬಂದು ಈ ದೇಶದಲ್ಲಿ ನಮ್ಮೆಲ್ರಿಗೂ ಆರಾಧ್ಯ ದೈವ ಶ್ರೀರಾಮಚಂದ್ರನ ಮಂದಿರವನ್ನ ಕಿತ್ತು ಬಿಸಾಕಿ ಅಲ್ಲಿ ಬಾಬರ್ ಮಸೀದಿಯನ್ನು ಕಟ್ಟಿದಾಗ ಈ ದೇಶದ ಹಿಂದೂಗಳು ಅನೇಕ ವರ್ಷ ಶಾಂತಿಯಿಂದಿದ್ರು. ಇದನ್ನ ದೌರ್ಭಾಗ್ಯ ಅಂತ ಅನ್ಕೋಬಾರ್ದು, ಇದನ್ನ ಶಕ್ತಿ ಇಲ್ಲ ಶಕ್ತಿಹೀನರು ಅಂತ ಅನ್ಕೋಬಾರ್ದು. ಅದನ್ನ ಶಾಂತಿಯಿಂದನೇ ಉತ್ತರ ಕೊಟ್ಕೊಂತ ಬಂದು ಇವತ್ತು ಕೋರ್ಟ್ ಆದೇಶದ ಪ್ರಕಾರ ಅಲ್ಲಿ ಅಯೋಧ್ಯೆ ರಾಮ ಮಂದಿರ ಆಗಿದೆ. ಹಿಂದೂಗಳ ಸೌಜನ್ಯತೆಯನ್ನ ದೌರ್ಬಲ್ಯ ಅಂತ ಭಾವಿಸ್ತಾ ಇದಾರಲ್ಲ, ಇದು ತಪ್ಪು. ಈ ಎರಡು ಅಂಶ ನಾನು ಶಿವಶಂಕರ್ ಅವರಿಗೆ ಮತ್ತು ಐವಾನ್ ಡಿಸೋಜಾ ಅವರಿಗೆ ಹೇಳಕ್ ಇಷ್ಟಪಡ್ತೇನೆ. ಇದೆರಡು. ಮೂರನೇದು ಹೇಳ್ತಾ ಇದ್ದೀರಿ, ಇದು ರಾಜಕಾರಣ. ಯಾವ ಕಾರಣಕ್ಕೂ ರಾಜಕಾರಣ ನಾವು ಮಾಡಕ್ ಹೋಗಲ್ಲ ಇದರಲ್ಲಿ. ಹಿಂಸೆನಲ್ಲಿ ನಂಬಿಕೆ ಇಲ್ಲ. ಮುಸಲ್ಮಾನರು ಅವರು ನಮಗೆ ಓಟ್ ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ನಮ್ಮ ಹಿಂದುತ್ವದ ಸಿದ್ಧಾಂತದಲ್ಲಿ ನಾವು ಕೆಲಸ ಮಾಡ್ತಾ ಬಂದಿದ್ದೇವೆ. ಈಶ್ವರಪ್ಪ ನಾಳೆ ಹೋಗ್ತಾರೆ, ಮುಸಲ್ಮಾನರು ಹಲವಾರು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ನೀವು ಆಲ್ರೆಡಿ ಭೇಟಿ ಕೊಟ್ಟಿದ್ದೀರಾ, ಹಲವಾರು ನಾಯಕರು ಭೇಟಿ ಕೊಟ್ಟಿದ್ದಾರೆ, ನಾಳೆ ಇನ್ನೊಂದು ಬಿಜೆಪಿಯ ಡೆಲಿಗೇಷನ್ ಹೇಳ್ತಿದ್ದೀನಲ್ಲ. ಬಿಜೆಪಿ ಡೆಲಿಗೇಷನ್ ಬರ್ತಾ ಇರೋದು ಯಾವ ಹಿಂದೂಗಳ ಮನೆ ಮೇಲೆ ಪರ್ಪಸ್ ಅತ್ಲಾಗ, ಅರ್ಧ ಹಿಂದೂಗಳ ಮನೆ ಇದೆ, ಅರ್ಧ ಮುಸಲ್ಮಾನರ ಮನೆ ಇದೆ. ಎಲ್ಲ ಹಿಂದೂಗಳ ಮನೆ ಮೇಲೆ ಕಲ್ಲು, ಹಿಂದೂಗಳ ಮನೆ ಮೇಲೆ ದೊಡ್ಡ ದೊಡ್ಡ ಲಾಠಿ ಹೊಡೆದಿದ್ದಾರೆ, ಹಿಂದೂ ಮನೆಗಳೇ ಬೀಳಿಸಿದ್ದಾರೆ, ಒಂದು ಮುಸಲ್ಮಾನ ಮನೆ ಬಿದ್ದಿಲ್ಲ. ಈ ಸತ್ಯಶೋಧನಾ ಸಮಿತಿಗೆ ಅಲ್ಲಿ ಬಂದಾಗ ಗೊತ್ತಾಗತ್ತೆ. ಇದಕ್ಕೆ ಅವ್ರು ಬರ್ತಾ ಇದ್ದಾರೆ. ಬಂದಂತ ಸಂದರ್ಭದಲ್ಲಿ ರಾಮಲಿಂಗಾರೆಡ್ಡಿ ಅವರು ಹುಚ್ಚ ಹೇಳಿಕೆ ಕೊಟ್ರಲ್ಲ, ಹುಚ್ಚ ಹೇಳಿಕೆ, ಇದನ್ನ ವೇಷ ಬದಲಾವಣೆ ಮಾಡ್ಕೊಂಡ್ ಬಂದಿದ್ದಾರೆ ಅಂತ. ನಾನು ಅದಕ್ಕೋಸ್ಕರ ಮಂತ್ರಿಗಳಾದ ಮಧು ಬಂಗಾರಪ್ಪನವರಿಗೆ, ಉಸ್ತುವಾರಿ ಸಚಿವರಿಗೆ ಸ್ಪಷ್ಟವಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಸತ್ಯ ಹೇಳಿದಾರವರು, ಕಾಂಗ್ರೆಸ್ನವರಾದರೂ ಕೂಡ. ನಾಳೆ ಸತ್ಯಶೋಧನಾ ಸಮಿತಿ ಬಂದು ಯಾವ್ಯಾವ ಮುಸಲ್ಮಾನ್ ಗೂಂಡಾಗಳು ಯಾವ್ಯಾವ ಹಿಂದೂಗಳ ಮನೆ ಹೊಡೆದಿದ್ದಾರೆ, ಯಾರ್ಯಾರು ಕಲ್ಲು ತಗೊಂಡು ಹೊಡೆದಿದ್ದಾರೆ, ಯಾರ್ಯಾರು ದೊಣ್ಣೆ ತಗೊಂಡು ಹೊಡೆದಿದ್ದಾರೆ, ದಪ್ಪ ದಪ್ಪ ಕಲ್ಲು ಹಾಕಿದ್ದಾರೆ, ಪೊಲೀಸ್ನವ್ರಿಗೆ ಯಾರ್ಯಾರು ಹೊಡೆದಿದ್ದಾರೆ, SP ಮೇಲೆ ಅಟ್ಟಿಸ್ಕೊಂಡು ಹೋಗಿ ಹೊಡೆಯುವಂತ ಪ್ರಯತ್ನ ಯಾರ್ಯಾರು ಮಾಡಿದ್ದಾರೆ, ಇದು ಸತ್ಯಶೋಧನಾ ಸಭೆಯಲ್ಲಿ ಗೊತ್ತಾಗುತ್ತೆ ಅಂತೀರಾ? ಹೊರಗೆ ಬರುತ್ತೆ. ಓಕೆ ಚರಣ್ ಗೌಡ್ರೆ, ಕ್ವಿಕ್ ಆಗಿ ಶಿವಮೊಗ್ಗದ ಬಗ್ಗೆ ಚರ್ಚೆ ಮಾಡ್ಲೇಬೇಕು, ಯಾಕಂದ್ರೆ ಅಲ್ಲಿನ ಜನರ ಬಗ್ಗೆ ಚರ್ಚೆ ಆಗಿಲ್ಲ, ಇದು ಅವ್ರ ಜೀವನದ ಮೇಲೆ ಲಾಂಗ್ ಟರ್ಮ್ ಅಲ್ಲಿ ಏನ್ ಪರಿಣಾಮ ಬೀರುತ್ತೆ ಚರ್ಚೆ ಆಗಿಲ್ಲ. ನಿಮ್ಗೂ ಅಲ್ಲಿ ಸ್ವಲ್ಪ ವೋಟ್ ಬ್ಯಾಂಕ್ ಇಂಟ್ರೆಸ್ಟ್ ಇದೆ. ಇಲ್ಲ, ಈಗ ನೋಡಿ ಸರ್, ಎಲ್ಲಿ ಯಾವ ಪಟ್ಟಿಗೆ ನೋಡಿ, ಮಂಗಳೂರಿನ ಅದೊಂದು ಬೆಲ್ಟ್ ಮಾಡ್ಬಿಟ್ರು ಇವತ್ತು. ಏ ಮಂಗಳೂರು ಆದಂಗೆ ನಮ್ಮ ಜಿಲ್ಲೆ ಆಗಬಾರ್ದಪ್ಪ ಅಂತ ಮಾತಾಡೋಂಥ ಪರಿಸ್ಥಿತಿ ಬಂದಿದೆ. ಶಿವಮೊಗ್ಗಕ್ಕೆ ಆ ಪರಿಸ್ಥಿತಿ ಬರಬಾರದು. ಈಗ ಯಾವುದೇ ಒಂದು ರಾಜಕೀಯ ಪಕ್ಷ ಆಳ್ವಿಕೆ ಮಾಡ್ತಾ ಇದ್ರೆ ಯಾರನ್ನೋ ಒಬ್ಬರನ್ನ ಸೇಫ್ ಗಾರ್ಡ್ ಮಾಡಲಿಕ್ಕೋಸ್ಕರ ನೀವು ಆ ಬ್ರ್ಯಾಂಡ್ನ ಕ್ರಿಯೇಟ್ ಮಾಡಿ, ಈಗ ಕರಾವಳಿ ಹೆಂಗೆ ತೋರಿತಿದೆ, ಮಲೆನಾಡನ್ನು ಹಂಗೆ ತೋರಿಸ್ಲಿಕ್ಕೆ ಅಂತ ಹೋಗಬಾರ್ದು. ಅದು ಯಾರೇ ಕಾಲದಲ್ಲಾದ್ರೂ ಆಗ್ಬೋದು. ನಮ್ಮನೆ ನಮ್ಮ ಐವನ್ ಡಿಸೋಜಾ ಸಾಹೇಬರು ಹೇಳ್ತಾರೆ, ಅಯೋಧ್ಯೆಯಿಂದ
ಉದ್ಭವ ಏನೋ ಕೋಮುಗಲಭೆ ಸೃಷ್ಟಿ ಮಾಡಿ ಇದು ಹಿಡಿದ್ಬಿಟ್ರು, ಏನೋ ಅಧಿಕಾರ ಹಿಡಿದ್ರು ಬಿಜೆಪಿ ಅಂತ ಹೇಳ್ತಾರೆ. ಸಿಕ್ಕರ ಹತ್ಯಾಕಾಂಡ ಆಯ್ತು, ಸಿಕ್ಕರ ಹತ್ಯಾಕಾಂಡ ಆಗ್ಲಿಕ್ಕೆ ಈ ದೇಶದಲ್ಲಿ ಏನ್ ಕಾರಣ? ಹಂಗಾದ್ರೆ ನೀವು ನಿಮ್ಮ ಸೀಟ್ ಭದ್ರ ಮಾಡಕ್ಕೆ ಸಿಕ್ಕರ ಹತ್ಯಾಕಾಂಡ ನಡೀತಾ, ನಿಮ್ಮ ನಿಮ್ಮ ಆಡಳಿತದಲ್ಲಿ ನರ್ಮೇಧಗಳು ನಡೆದಿಲ್ವಾ? ನಿಮ್ಮ ಆಡಳಿತದಲ್ಲಿ ಎಮರ್ಜೆನ್ಸಿ ನಡೆದಿಲ್ವಾ? ಎಮರ್ಜೆನ್ಸಿನಲ್ಲಿ ನಿಮ್ಗೆ ಸತ್ತವರ ಸಂಖ್ಯೆ ಇಲ್ವಾ? ಓಕೆ, ನನ್ನ ಟೈಮ್ ಇಲ್ಲ ಮ್ಯಾಮ್, ಕ್ವಿಕ್ ಆಗಿ. ಈಗ ನಾಳೆ ಆ ಸತ್ಯಶೋಧನಾ ಕಮಿಟಿಯಿಂದ ಏನ್ ಹೊರ ಬರುತ್ತೆ? ಅಲ್ಲ, ಒಂದು ಸತ್ಯಶೋಧನಾ ಸಮಿತಿಯಿಂದ ಏನ್ ಹೊರ ಬರುತ್ತೆ ಅಂತಂದ್ರೆ, ನಿಜವಾಗ್ಲೂ ಅಪರಾಧದಲ್ಲಿ ಯಾರೇ ಇನ್ವಾಲ್ವ್ ಆಗಿರ್ಲಿ, ನಾವು 66 ಜನ ಶಾಸಕರನ್ನ ನಮಗ್ ಕೊಟ್ಟಿದ್ದಾರೆ ಜನ. 36% ನಮ್ದು ಏನು ವೋಟ್ ಬ್ಯಾಂಕ್ ಏನು ನಮ್ದು ಡಿಸ್ಟರ್ಬ್ ಆಗಿಲ್ಲ. ಭಾರತೀಯ ಜನತಾ ಪಾರ್ಟಿ ಒಂದು ರಾಷ್ಟ್ರೀಯ ಪಕ್ಷವಾಗಿ ನಮಗೂ ಜವಾಬ್ದಾರಿ ಇದೆ. ನಾವು ಇದನ್ನ ಧಾರ್ಮಿಕ ವಿಚಾರವನ್ನ ಶಾಂತಿಯನ್ನ ಕದಡಿ ಹೀನ ರಾಜಕಾರಣವನ್ನ ನಾವು ಮಾಡೋದಿಲ್ಲ, ಅದರ ಅವಶ್ಯಕತೆ ನಮಗಿಲ್ಲ. ಆದ್ರೆ ಶಿವಮೊಗ್ಗ ಮತ್ತೆ ಶಾಂತಿಯುತವಾಗಿರಬೇಕು. ಸರ್ಕಾರ ಕೂಡ ಅವ್ರು ಯಾರು ತಪ್ಪಿತಸ್ಥರು ಯಾರಿದ್ದಾರೆ ಅವರನ್ನ ದಿಟ್ಟವಾದ ಕ್ರಮ ತಗೋಬೇಕು. ಪೊಲೀಸ್ ಇಲಾಖೆಗೆ ಅಧಿಕಾರಿಗಳಿಗೆ ಸೂಕ್ತ ರಕ್ಷಣೆಯನ್ನ ಕೊಡಬೇಕು ಅನ್ನೋ ವಿಚಾರದಲ್ಲಿ ನಾವು ಸರ್ಕಾರವನ್ನ ಕಣ್ತರಿಸಬೇಕು. ಪೊಲೀಸ್ ಇಲಾಖೆಗೆ ರಕ್ಷಣೆ ಕೊಡಬೇಕು ಅಂತ ಕೇಳ್ತಾ ಇದಾರೆ ಅಪೋಸಿಷನ್. ಈಗ ಎರಡು ಅಂಶ, ಒಂದು ತನಿಖೆ ಆಗಿದೆ ಅದು ಸರಿಯಾದ ಹಾದಿ ಮೇಲೆ ನಡೆಯುತ್ತೆ ಅಂತ ಹೆಂಗ್ ಭರವಸೆ ಮೂಡಿಸ್ತೀರಾ? ಎರಡನೇದು, ಮಿನಿಸ್ಟರ್ಸ್ ಈ ಹೇಳಿಕೆಗಳು ಕೊಡ್ತಾ ಇದಾರಲ್ಲ, ಅದು ಯಾವತ್ತು ನಿಲ್ಲುತ್ತೆ? ಕಾಂಗ್ರೆಸ್ಗೆ ಈ ಗಲಭೆಯ ಮೂಲಕ ರಾಜಕಾರಣ ಮಾಡಬೇಕಾದಂತ ಅನಿವಾರ್ಯತೆ ಇಲ್ಲ. ಶಿವಮೊಗ್ಗದಲ್ಲಿ ಏನ್ ನಡೆದಿದೆ, ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು. ಏನು ಈಶ್ವರಪ್ಪನವರು ಮುಸಲ್ಮಾನ ಗುಂಡಗಳು, ಆ ಗುಂಡ ಕಾನೂನಿನಲ್ಲಿ ಮುಸಲ್ಮಾನ ಗುಂಡ, ಕ್ರಿಶ್ಚಿಯನ್ ಗುಂಡ, ಹಿಂದೂ ಗುಂಡ ಅಂತ ಇಲ್ಲ. ಯಾರು ಗುಂಡಾಯಿತ ಮಾಡಿದ್ರು ಅವರ ಮೇಲೆ ಶಿಸ್ತು ಕ್ರಮ ಕೈಗೊಳ್ತೇವೆ. ಯಾರು ಹೇಳಿಕೆ ಕೊಟ್ಟರು, ನಮ್ಮ ಉದ್ದೇಶ ಶಾಂತಿ ನೆಲೆಸಬೇಕು. ಯಾರು ತಪ್ಪು ಮಾಡಿದಾನೆ ಅವನಿಗೆ ಶಿಕ್ಷೆ ಆಗಬೇಕು. ಅಂದ್ರೆ ಒಂದು ವಾಟರ್ ಟೈಟ್ ಕೇಸ್ ಆಗುತ್ತೆ, ಯಾರನ್ನು ಬಿಡಲ್ಲ 3 ವರ್ಷ ಬಿಟ್ಟು. ಇಟ್ಸ್ ನಾಟ್ ದಟ್, ನಮ್ಮ ಉದ್ದೇಶ ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗ್ಬೇಕು. ರಾಜಕಾರಣ ಮಾಡೋದನ್ನ ನಿಲ್ಲಿಸಿ. ಓಕೆ, ರಾಜಕಾರಣ ಮಾಡೋದನ್ನ ನಿಲ್ಲಿಸಿ, ಶಿಕ್ಷೆ ಆಗೇ ಆಗುತ್ತೆ ತಪ್ಪು ಮಾಡಿದವ್ರಿಗೆ ಅಂತ ಹೇಳ್ತಾ ಇದಾರೆ ಐವನ್ ಡಿಸೋಜಾ ಅವ್ರಿಗೆ. ಅವರು ಈ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ಈಶ್ವರಪ್ಪ ಅವರೇ ಧನ್ಯವಾದಗಳು. ಹಾಗೆ ಚರಣ್ ಗೌಡ್ರೆ, ಐವನ್ ಡಿಸೋಜಾ ಅವರೇ, ಮ್ಯಾಮ್, ಎಲ್ರಿಗೂ ಧನ್ಯವಾದಗಳು. ನೋಡೋಣ, ನಾಳೆ ಒಂದು ಸತ್ಯಶೋಧನಾ ಕಮಿಟಿ ಹೋಗ್ತಾ ಇದೆ ಬಿಜೆಪಿ ಅವ್ರದ್ದು, ಅದು ಏನ್ ಫೈಂಡ್ ಔಟ್ ಆಗುತ್ತೆ ಅದರಲ್ಲಿ, ಮತ್ತೆ ಬರುವ ದಿನಗಳಲ್ಲಿ ಚಾರ್ಜ್ ಶೀಟ್ ಯಾವ ರೀತಿ ಆಗುತ್ತೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಇದೆರಡು ನಾವು ಟ್ರ್ಯಾಕ್ ಮಾಡ್ತಾ ಇದೀವಿ. ಇದೇ ಹೊತ್ತಿನ ವಿಶೇಷ ನೋಡ್ತಾರೀ ನ್ಯೂಸ್ 18 ಕನ್ನಡ.